আসসালামু আলাইকুম ওয়া রাহমাতুল্লাহি ওয়া বারাকাতুহু। বিসমিল্লাহি ওয়ালহামদুলিল্লাহি ওয়াসসালাতু ওয়াসসালামু আলা আশরাফি রাসূলিল্লাহি ওয়া আলা আলিহি ওয়া সাহবিহিল ফাইজিনা বিরিদাল্লাহি আম্মা বাদ। আত্মীয় বীক্ষক বান্ধবরে, এল্লারিগু বিশুদ্ধ রমজানিন শুভাশয়গুলো তিলিসুত্ত ಜೀವನದಲ್ಲಿ ಸಮೃದ್ಧಿಗೆ ಕಾರಣವಾಗುವ, ಅದೇ ರೀತಿ ಜೀವನದಲ್ಲಿ ಸಂಕಷ್ಟಕ್ಕೆ ಕಾರಣವಾಗುವ ಒಂದೆರಡು ವಿಚಾರಗಳನ್ನು ಮಹಾತ್ಮರು ತಿಳಿಸಿದ್ದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಾ ಯರುದ್ದುಲ್ ಕಲಾ ಇಲ್ಲ ದುಆ. ಅಲ್ಲಾಹನು ಪ್ರತಿಯೊಬ್ಬ ಮನುಜನ ಅವನ ಜೀವನದ ಎಲ್ಲ ವಿಷಯಗಳ ಕುರಿತು ಅಲ್ಲಾಹನು ಮೊದಲೇ ತೀರ್ಮಾನಿಸಿದ್ದಾನೆ. ಅಲ್ಲಾಹನು ತನ್ನ ತೀರ್ಮಾನಗಳಲ್ಲಿ ಬದಲಾವಣೆ ಮಾಡುವುದು ಕೂಡ ಇದೆ, ಅದು ಕೂಡ ಮೊದಲೇ ತೀರ್ಮಾನಗೊಂಡಿದೆ. ಈ ತೀರ್ಮಾನಗಳಲ್ಲಿ ಬದಲಾವಣೆಗೆ ಕಾರಣ ಮನುಷ್ಯನು ಮಾಡುವ ಪ್ರಾರ್ಥನೆಯಾಗಿದೆ. ಲಾ ಯರುದ್ದುಲ್ ಕಲಾ ಇಲ್ಲದ್ದು ಆ. ಅಲ್ಲಾಹನು ಪ್ರತಿಯೊಬ್ಬ ಮನುಷ್ಯನ ಕುರಿತು ಅವನ ಆಯುಷ್ಯ, ಅವನ ಆಹಾರ, ಅವನ ಆರೋಗ್ಯ ಎಲ್ಲದರ ಕುರಿತು ತೀರ್ಮಾನ ಮಾಡಿಟ್ಟಿದ್ದಾನೆ. ಆ ತೀರ್ಮಾನಗಳಲ್ಲಿ ಕೆಲವನ್ನು ಅಲ್ಲಾಹನು ಯಂಹುಲ್ಲಾಹು ಮಾಯಶ ವಯುಸ್ಬಿತ್, ಕೆಲವು ತೀರ್ಮಾನಗಳನ್ನು ಆತನು ಬದಲಾಯಿಸುತ್ತಾನೆ, ಕೆಲವು ತೀರ್ಮಾನಗಳನ್ನು ಬದಲಾಯಿಸದೆ ಅದೇ ರೀತಿ ಯಥಾಸ್ಥಿತಿ ಉಳಿಸುತ್ತಾನೆ ಎಂದು ಕುರ್ಆನ್ ಹೇಳಿದೆ. ಅಥವಾ ಪ್ರತಿಯೊಬ್ಬ ಮನುಜನ ಕುರಿತು ಒಂದು ತೀರ್ಮಾನ ಅಲ್ಲಾಹು ಮಾಡಿಟ್ಟಿದ್ದಾನೆ. ಆ ತೀರ್ಮಾನಗಳಲ್ಲಿ ಅಲ್ಲಾಹು ಕೆಲವನ್ನು ಬದಲಾಯಿಸುತ್ತಲೂ ಇರುತ್ತಾನೆ. ಈ ತೀರ್ಮಾನಗಳಲ್ಲಿ ಬದಲಾವಣೆಯಾಗಲಿಕ್ಕಿರುವ ಕಾರಣ ಪ್ರವಾದಿ ವದ್ಯರು ಹೇಳುತ್ತಾರೆ, ಮನುಷ್ಯನು ಅಲ್ಲಾಹನೊಂದಿಗೆ ಬೇಡುವ ದುಆಗಳಾಗಿದೆ. ಪ್ರಾರ್ಥನೆಗಳಿಂದ ಅಲ್ಲಾಹು ಅವನ ತೀರ್ಮಾನದಿಂದ ಬದಲಾವಣೆಯನ್ನು ಮಾಡುತ್ತಾನೆ. ತೀರ್ಮಾನದಲ್ಲಿ ಬದಲಾವಣೆಯ ಕಾರಣವಾಗಿರುವುದು ಅದು ಪ್ರಾರ್ಥನೆಯಾಗಿದೆ ಎಂದು ಪ್ರವಾದಿ ವರೇಣ್ಯರು ಹೇಳುತ್ತಾ ಮುಂದುವರಿಯುತ್ತಾರೆ. ವಲಾ ಯಜೀದು ಫಿಲ್ ಉಮುರಿ ಇಲ್ಲಲ್ ಬಿರ್ರು. ದೀರ್ಘಾಯುಷ್ಯ ಒಬ್ಬ ಮನುಜನಿಗೆ ಲಭಿಸಬೇಕಿದ್ದರೆ ಆತನು ಪರೋಪಕಾರಿಯಾಗಬೇಕು. ಪರೋಪಕಾರ ಮನುಷ್ಯನ ಆಯುಷ್ಯದ ವೃದ್ಧಿಗೆ ಕಾರಣವಾಗುತ್ತದೆ ಎಂದು ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾ ಪ್ರವಾದಿ ವರೇಣ್ಯರು ಮತ್ತು ಮುಂದುವರಿಯುತ್ತಾರೆ, ಇನ್ನರ್ ರಜುಲ ಲಯುಹುರಮು ರಿಸ್ಕು ಬಿದಂಬಿಯು ಸುಯಿಬುಹು. ಮನುಷ್ಯನು ಮಾಡುವ ಪಾಪದ ಕಾರಣದಿಂದಾಗಿ, ಅವನು ಮಾಡುವ ಕೆಡುಕಿನ ಕಾರಣದಿಂದ, ಕೆಡುಕಿನಿಂದ ಅದರ ಶಿಕ್ಷೆಯನ್ನು ಪರಲೋಕದಲ್ಲಿ ಅನುಭವಿಸಬೇಕಾಗುತ್ತದೆ ಮಾತ್ರವಲ್ಲ, ಮನುಜನ ಕೆಡುಕಿನ ಕಾರಣದಿಂದ ಅವನಿಗೆ ಆಹಾರದಲ್ಲಿ ಕಡಿತ ಉಂಟಾಗುತ್ತದೆ. ಅಲ್ಲಾಹುವಿನ ಅನುಗ್ರಹಗಳಲ್ಲಿ ಆತನಿಗೆ ಕಡಿತ ಉಂಟಾಗುತ್ತದೆ. ಹಲವು ಸಂದರ್ಭಗಳಲ್ಲಿ ಬಯಸಿದ ರೀತಿಯ ಆಹಾರ ಸೇವಿಸುವ ಸೌಭಾಗ್ಯ ಮನುಜನಿಗೆ ದೊರೆಯದಾಗಲು ಕಾರಣ ಮನುಜನು ಮಾಡಿದ ತಪ್ಪುಗಳಾಗಿದೆ ಎಂದು ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ. ಅದೇ ರೀತಿ ಆಹಾರದ ಸಮೃದ್ಧಿ ನಷ್ಟಗೊಳ್ಳಲಿಕ್ಕಿರುವ ಒಂದು ಕಾರಣವಾಗಿ ಮಹಾತ್ಮರು ಹೇಳುತ್ತಾರೆ, ನೌಮುಸ್ ಸುಬಹತಿ, ಪ್ರಭಾತ ವೇಳೆಯ ನಿದ್ದೆ ಅಥವಾ ಸುಬಹಿ ಅದಾನ್ ಆಗಿ ಸೂರ್ಯೋದಯದ ಮಧ್ಯೆ, ಸುಬಹಿ ಅದಾನ್ ಅಥವಾ ಫಜರು ಸ್ವಾದಿಕ್ ಹಾಗೂ ಸೂರ್ಯೋದಯದ ಮಧ್ಯೆ ಇರುವ ಸಮಯ, ಆ ಪ್ರಭಾತದ ಸಮಯ, ಆ ಸಮಯದಲ್ಲಿನ ನಿದ್ರೆಯು ಅದು ಮನುಷ್ಯನ ಆಹಾರ ಅದು ಕಡಿಮೆಯಾಗಲು ಕಾರಣವಾಗುತ್ತದೆ. ಕಾರಣ ಅಲ್ಲಾಹುವಿನಿಂದ ಅನುಗ್ರಹಗಳು ಭೂಮಿಗೆ ವರ್ಷಧಾರೆಯಾಗುವ ಸಮಯವಾಗಿದೆ ಪ್ರಭಾತದ ಸಮಯ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿಶೇಷವಾಗಿ ಪ್ರಾರ್ಥಿಸಿದ ಒಂದು ಪ್ರಾರ್ಥನೆಯಾಗಿದೆ, ಅಲ್ಲಾಹುಮ್ಮ ಬಾರಿಕ್ ಲಿ ಉಮ್ಮತಿ ಫಿ ಬುಕೂರಿಹ. ಅಲ್ಲಾಹನೇ ನನ್ನ ಸಮುದಾಯಕ್ಕೆ ಅವರ ಪ್ರಭಾತ ಸಮಯದಲ್ಲಿ ನೀನು ಸಮೃದ್ಧಿಯನ್ನು ನೀಡು, ಅಥವಾ ಒಡೆಯನಿಂದ ದಾಸರಿಗೆ ಸಮೃದ್ಧಿ ಲಭ್ಯವಾಗುವ ಸಮಯವಾಗಿದೆ ಪ್ರಭಾತದ ಸಮಯ. ಆ ಸಮಯದಲ್ಲಿನ ನಿದ್ರೆಯು ಮನುಷ್ಯನಿಗೆ ಸಮೃದ್ಧಿಯು ನೀಡಲ್ಪಡದಿರಲು ಕಾರಣವಾಗುತ್ತದೆ ಎಂದು ಮಹಾತ್ಮರು ಹೇಳಿದ್ದಾರೆ. ಬಹುಮಾನ್ಯರಾದ ಅಬ್ದುಲ್ಲಾಹ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು, ದೊಡ್ಡ ಕುರ್ಆನ್ ವ್ಯಾಖ್ಯಾನಗಾರರಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದಾರೆ ಮಹಾನರಾದ ಅಬ್ದುಲ್ಲಾಹ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮ.
ಆ ಮಹಾತ್ಮರು ಸುಬ್ಹಾನಲ್ಲಾ, ಅವರು ತನ್ನ ಮಗನು ಒಮ್ಮೆ ಸುಬಹಿಯ ವೇಳೆಯಲ್ಲಿ, ಪ್ರಭಾತದ ವೇಳೆಯಲ್ಲಿ ನಿದ್ರಿಸುವುದಾಗಿ ಕಂಡಾಗ ಮಹಾನರಾದ ಅಬ್ದುಲ್ಲಾಹ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹುನವರು ಹೇಳಿದ್ದು, ಅತನಾಮು ಫಿಸ್ಸಾಅತಿಲ್ಲತಿ ತುಕ್ಸಮು ಫೀಹಲ್ ಅರ್ಜಾಕ್, ಆಹಾರಗಳು ವಿತರಣೆಯಾಗುವ ಸಂದರ್ಭದಲ್ಲಿ ಮನುಜನಿಗೆ ಐಹಿಕ ಜಗತ್ತಿನಲ್ಲಿ ಬೇಕಾಗಿರುವ ಸೌಕರ್ಯಗಳು, ಸೌಲಭ್ಯಗಳು, ಆಹಾರಗಳು ಎಲ್ಲವೂ ವಿತರಣೆಯಾಗುವ ಸಂದರ್ಭದಲ್ಲಿ ನೀನು ಅದನ್ನು ಪಡೆಯುವ ಯಾವುದೇ ಗೋಜಿಗೆ ಹೋಗದೆ ನೀನು ನಿದ್ರಿಸುವುದಾ ಎಂದು ತನ್ನ ಮಗನನ್ನು ಮಹಾನರಾದ ಅಬ್ದುಲ್ಲಾಹ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರು ಗದರಿಸಿದ್ದು ಚರಿತ್ರೆ ಗ್ರಂಥಗಳಲ್ಲಿದೆ. ಒಟ್ಟಿನಲ್ಲಿ ಹೇಳುತ್ತಿರುವುದು, ಪ್ರಭಾತ ವೇಳೆಯ ಆ ನಿದ್ರೆಯು ಅನುಗ್ರಹಗಳು ನಮಗೆ ಕಡಿಮೆಯಾಗಲು ಕಾರಣವಾಗುತ್ತದೆ ಎಂದು ನಮಗೆ ಮಹಾತ್ಮರು ಹೇಳುತ್ತಾರೆ. ಅದೇ ರೀತಿ ಕಸುರತ್ತು ನೌಮಿ ಯೂರಿಸುಲ್ ಫಕ್ರ, ಹೆಚ್ಚಿನ ನಿದ್ರೆ ಜೀವನದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ನಿದ್ರೆ ಬೇಕು, ಆದರೆ ಜೀವನವಿಡೀ ನಿದ್ರೆಯಾಗಿರಬಾರದು. ನಿದ್ರೆಯಲ್ಲಿ ಹೆಚ್ಚಾಗಿನ ನಿದ್ರೆಯು ಅದು ಜೀವನದಲ್ಲಿ ದಾರಿದ್ರ್ಯಕ್ಕೆ ಅದು ಕಾರಣವಾಗುತ್ತದೆ ಎಂದು ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ದಾರಿದ್ರ್ಯಕ್ಕೆ ಕಾರಣವಾಗುವ ಕೆಲವೊಂದು ವಿಷಯಗಳನ್ನು ಮಹಾತ್ಮರು ಹೇಳಿದ್ದಾರೆ. ಒನ್ನೌಮು ಉರಿಯಾನನ್, ನಗ್ನವಾಗಿ ನಿದ್ರಿಸುವುದು ಅದು ದಾರಿದ್ರ್ಯದ ಒಂದು ನಿಮಿತ್ತವಾಗಿದೆ. ವಲ್ಬೌಲು ಉರಿಯಾನನ್, ಅದೇ ರೀತಿ ವಿಸರ್ಜಿಸುವ ಸಂದರ್ಭದಲ್ಲೂ ಆ ವಿಸರ್ಜನೆಗೆ ಅಗತ್ಯವಾದ ಸ್ಥಳ ಮಾತ್ರ ತೆರೆದಿಡುವುದಲ್ಲದೆ ಇಡೀ ಪೂರ್ಣವಾಗಿಯೂ ನಗ್ನನಾಗಿ ನಿಂತು ಮೂತ್ರಿಸುವುದು, ವಿಸರ್ಜಿಸುವುದು ಅದು ದಾರಿದ್ರ್ಯಕ್ಕೆ ಕಾರಣವಾಗುವ ಕಾರ್ಯವಾಗಿದೆ ಎಂದು ಮಹಾತ್ಮರು ಹೇಳುತ್ತಾರೆ. ಅದೇ ರೀತಿ ವಲ್ ಅಕುಲು ಜುನುಬನ್, ಹಿರಿಯ ಅಶುದ್ಧಿಯೊಂದಿಗೆ ಆಹಾರ ಸೇವಿಸುವುದು, ಹಿರಿಯ ಅಶುದ್ಧಿ ಆದರೆ ತಕ್ಷಣ ಸ್ನಾನ ಮಾಡುವುದು ಬಹಳ ಶ್ರೇಷ್ಠ ಕಾರ್ಯವಾಗಿದೆ. ರಾತ್ರಿ ವೇಳೆಯಲ್ಲಿ ಜನಾಬತ್ತಾದರೆ, ಹಿರಿಯ ಅಶುದ್ಧಿಯಾದರೆ ಬೆಳಗಿನವರೆಗೆ ಕಾಯದೆ, ರಂಜಾನ್ ಆಗಲಿ ಇತರ ತಿಂಗಳಾಗಲಿ, ಬೆಳಗಿನವರೆಗೆ ಕಾಯದೆ ತಕ್ಷಣ ಸ್ನಾನ ಮಾಡಿ ಶುದ್ಧಗೊಳ್ಳುವುದು ಬಹಳ ಶ್ರೇಷ್ಠವಾದ ಒಂದು ಕಾರ್ಯವಾಗಿದೆ. ಇನ್ನು ಕನಿಷ್ಠ ಸಾಧ್ಯವಿರದಿದ್ದರೆ, ಒಂದು ಸ್ನಾನ ಮಾಡುವಷ್ಟು ಒಂದೋ ಆ ನೀರಿಲ್ಲ, ಅಥವಾ ಬಿಸಿ ನೀರಿಲ್ಲ, ಅಥವಾ ನಿದ್ರೆಯ ಮಂಪರಿನಿಂದ ಆ ಸ್ನಾನ ಮಾಡುವ ಪರಿಸ್ಥಿತಿಯಲ್ಲಿಲ್ಲದಿದ್ದರೆ ಕನಿಷ್ಠ ಒಂದು ಉಲೂಅನ್ನಾದರೂ ಮಾಡಿ, ಅಥವಾ ಸಣ್ಣ ರೀತಿಯ ಒಂದು ಶುದ್ಧಿಯನ್ನಾದರೂ ಮಾಡಿ ನಿದ್ರಿಸಬೇಕು ಎಂದಾಗಿದೆ ಧಾರ್ಮಿಕ ನಿಯಮಗಳು ತಿಳಿಸುವುದು, ಗ್ರಂಥಗಳು ತಿಳಿಸುವುದು. ಅದೇ ರೀತಿ ಹಿರಿಯ ಅಶುದ್ಧಿ ಇರುವ ಆತನು ಆಹಾರ ಸೇವಿಸುವ ಮುನ್ನ ಒಂದೋ ಸ್ನಾನ ಮಾಡಿರಬೇಕು, ಸ್ನಾನ ಮಾಡಲು ಸಾಧ್ಯವಿಲ್ಲದಿದ್ದರೆ ಕನಿಷ್ಠ ಅಂಗಸ್ನಾನವನ್ನು ಉಲೂಅನ್ನಾದರೂ ನಿರ್ವಹಿಸಬೇಕು ಎಂದು ಮಹಾತ್ಮರು ನಮಗೆ ಹೇಳಿದ್ದಾರೆ. ಹೀಗೆ ಎರಡೂ ರೀತಿಯ ಅಶುದ್ಧಿಯೊಂದಿಗೆ ಆಹಾರವನ್ನು ಸೇವಿಸುವುದು ಅದು ದಾರಿದ್ರ್ಯಕ್ಕೆ ಕಾರಣವಾಗುವ ಒಂದು ಕಾರ್ಯವಾಗಿದೆ. ಅದೇ ರೀತಿ ಆಹಾರ ಸೇವಿಸುವ ವೇಳೆಯಲ್ಲಿ ಯಾವುದಾದರೊಂದು ಭಾಗಕ್ಕೆ ಸರಿದು ಕುಳಿತುಕೊಳ್ಳುವುದು ಅದು ಕೂಡ ದಾರಿದ್ರ್ಯಕ್ಕೆ ಹೇತುವಾಗುವ ಒಂದು ಕಾರ್ಯವಾಗಿದೆ ಎಂದು ನಮಗೆ ಮಹಾತ್ಮರು ತಿಳಿಸಿದ್ದಾರೆ. ಅದೇ ರೀತಿ ಒತ್ತ ಹಾವುನು ಬಿಸುಕಾತಿಲ್ ಮ ಇದ, ನಾವು ಆಹಾರ ಸೇವಿಸಿದ ನಮ್ಮ ಆಹಾರದ ಅವಶೇಷಗಳು, ನೆಲಕ್ಕೆ ಬಿದ್ದ, ಕೆಳಕ್ಕೆ ಬಿದ್ದ ಆಹಾರದ ಅವಶೇಷಗಳನ್ನು ಅದನ್ನೆಲ್ಲ ಹೆಕ್ಕದೆ, ಅದನ್ನೆಲ್ಲ ಶುದ್ಧಿಗೊಳಿಸದೆ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಿಡುವುದು ಅದು ಕೂಡ ದಾರಿದ್ರ್ಯಕ್ಕೆ ಹೇತುವಾಗುವ ಒಂದು ಕಾರ್ಯವಾಗಿದೆ. ಅದೇ ರೀತಿ ವಹರ್ಕು ಕಿಶಿರಿಲ್ ಬಸ್ವಲಿ ವಸೂಮಿ, ಈರುಳ್ಳಿ ಬೆಳ್ಳುಳ್ಳಿಯ ಅದರ ಸಿಪ್ಪೆಗಳನ್ನು ಬೆಂಕಿಗೆ ಹಾಕಿ, ಅದನ್ನು ಬೆಂಕಿಗೆ ಹಾಕಿ ಆ ಮೂಲಕ ಅದನ್ನು ನಾಶಗೊಳಿಸುವುದು ಅದು ಕೂಡ ದಾರಿದ್ರ್ಯದ ಒಂದು ಕಾರಣವಾಗಿ ನಮಗೆ ಮಹಾತ್ಮರು ಹೇಳುತ್ತಾರೆ. ಅದೇ ರೀತಿ ವ ಕನ್ಸುಲ್ ಬೈತಿ ಬಿಲ್ ಮಿಂದೀಲ್, ವಸ್ತ್ರದಿಂದ ಏನೋ ಬೈರಾಸಿನಿಂದ ಅಥವಾ ವಸ್ತ್ರದ ತುಂಡುಗಳಿಂದ ಕಸಗುಡಿಸುವುದು ಅದು ಕೂಡ ಒಂದು ದಾರಿದ್ರ್ಯಕ್ಕೆ ಹೇತುವಾಗುವ ಕಾರ್ಯವಾಗಿದೆ. ವ ಕನ್ಸುಲ್ ಬೈತಿ ಫಿಲ್ಲೈಲಿ, ರಾತ್ರಿ ವೇಳೆಯಲ್ಲಿ ಮನೆಗುಡಿಸುವುದು ಅದು ಕೂಡ ದಾರಿದ್ರ್ಯದ ಕಾರಣವಾಗಿ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ವತರ್ಕುಲ್ ಕುಮಾಮತಿ ಫಿಲ್ ಬೈತ್, ಕಸಗುಡಿಸಿ ಆ ಕಸ ಸಂಗ್ರಹಿತಗೊಂಡ ಕಸವನ್ನು ಒಂದು ಕಡೆ ಮೂಲೆಯಲ್ಲಿ ಸೇರಿಸಿ ಬಿಡುವುದು, ಅಥವಾ ಅದನ್ನು ವಿಲೇವಾರಿ ಮಾಡದೆ, ಅದನ್ನೆಲ್ಲ ಅಲ್ಲಿಂದ ಹೆಕ್ಕಿ ದೂರಕ್ಕೆ ಎಸೆಯದೆ ಮನೆಯೊಳಗೆಯೇ ಆ ಕಸವನ್ನು ಒಂದು ಕಡೆಗೆ ಎಲ್ಲವನ್ನು ಕೂಡ ಸರಿಸಿಡುವುದು, ಆ ಮನೆಯಲ್ಲೇ ಆ ಕಸಗಳನ್ನೆಲ್ಲ ಅಲ್ಲೇ ಗುಡಿಸಿದ್ದಾನೆ, ಆದರೆ ಆ ಕಸಗುಡಿಸಿ ಅದರ ಆ ಕಸಗಳನ್ನೆಲ್ಲ ಒಂದೇ ಕಡೆ ಇಟ್ಟು ಬಿಡುವುದು ಅದು ಕೂಡ ದಾರಿದ್ರ್ಯಕ್ಕೆ ಹೇತುವಾಗುವ ಕಾರ್ಯಗಳಾಗಿದೆ ಎಂದು ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ವಲ್ ಮಶಿಯು ಉದ್ದಾಮಲ್ ಮಶಾ ಇಹ್,
ಮಹಾತ್ಮರುಗಳ ಮುಂದಿನಿಂದ ನಡೆಯುವುದು. ದೊಡ್ಡ ಸಾತ್ವಿಕರು, ದೊಡ್ಡ ವಯಸ್ಕರು, ದೊಡ್ಡ ಮಹಾತ್ಮರು, ಹಿರಿಯರು ಅವರೆಲ್ಲ ಇರುವಾಗ ಅವರ ಮುಂಭಾಗದಲ್ಲೇ ನಡೆದಾಡುವುದು ಅದು ಅಶಿಸ್ತಾಗಿದೆ. ಆ ಅಶಿಸ್ತು ದಾರಿದ್ರ್ಯಕ್ಕೆ ಹೇತುವಾಗಿದೆ. ಮಹಾತ್ಮರು ನಮ್ಮೊಂದಿಗೆ ಹೇಳುತ್ತಾರೆ, ಅದೇ ರೀತಿ ತಂದೆ ತಾಯಿಯಂದಿರನ್ನು ಅವರ ಹೆಸರನ್ನು ಹೇಳಿ ಅವರೊಂದಿಗೆ ಸಂಬೋಧಿಸುವುದು, ತಾಯಿಯ ಹೆಸರನ್ನು ಹೇಳಿ ತಂದೆಯ ಹೆಸರನ್ನು ಹೇಳಿ ಅವರನ್ನು ಸಂಬೋಧಿಸುವುದು, ಅವರೊಂದಿಗೆ ಮಾತನಾಡುವುದು ಅದು ಕೂಡ ಅಶಿಸ್ತಾಗಿ ಇಸ್ಲಾಂ ಹೇಳುತ್ತದೆ. ಆ ಅಶಿಸ್ತು ದಾರಿದ್ರ್ಯಕ್ಕೂ ನಿಮಿತ್ತವೆಂದು ಧಾರ್ಮಿಕ ವಿದ್ವಾಂಸರು ನಮ್ಮೊಂದಿಗೆ ಹೇಳಿದ್ದಾರೆ. ಅದೇ ರೀತಿ ವಲ್ಹಿಲಾಲು ಬಿಕುಲ್ಲಿ ಹಶ್ಬತಿನ್, ಸಿಕ್ಕಿದ ಮರದ ತುಂಡುಗಳನ್ನೆಲ್ಲ ಹಲ್ಲಿಗೆ ಹಾಕಿಕೊಂಡು ಶುದ್ಧಿ ಇರುವದ್ದೋ ಅಶುದ್ಧಿ ಇರುವದ್ದೋ ಏನೂ ಕೂಡ ನೋಡದೆ ಸಿಕ್ಕಿದ ಕಡ್ಡಿಗಳನ್ನೆಲ್ಲ ಹಲ್ಲಿಗೆ ಹಾಕಿ ಹಲ್ಲಿನಲ್ಲಿರುವ ಆಹಾರದ ಅವಶೇಷಗಳನ್ನು ನೀಗಿಸುವುದು ಅದು ಕೂಡ ದಾರಿದ್ರ್ಯದ ಒಂದು ಸೂಚನೆಯಾಗಿದೆ. ಅದಕ್ಕಾಗಿ ಹಲ್ಲಿಗೆ ಹಾಕುವ ವಿಶೇಷವಾದ ಕಡ್ಡಿಗಳಿಂದ, ಶುದ್ಧವಾದ ಕಡ್ಡಿಗಳಿಂದ ಮಾತ್ರ ಆ ಹಲ್ಲಿಗೆ ಆ ಕಡ್ಡಿಗಳನ್ನು ಹಾಕಿ ಹಲ್ಲಿನ ಎಡೆಯಲ್ಲಿ ಇರುವ ಆಹಾರಗಳನ್ನು ಶುದ್ಧಗೊಳಿಸಬೇಕು. ಅದೇ ರೀತಿ ಬಹುಮಾನ್ಯರಾದ ಮಹಾತ್ಮರು ಹೇಳುತ್ತಾರೆ, ಮನೆಯ ಬಾಗಿಲಿನ ಆ ಕೆಳಗಿರುವ ಆ ಮರದ ತುಂಡು, ಅದರಲ್ಲಿ ನಮ್ಮ ಭಾಷೆಯಲ್ಲಿ ಉಮರಪ್ಪಡಿ ಎನ್ನುತ್ತಾರೆ, ಅದರ ಮೇಲೆ ಕುಳಿತುಕೊಳ್ಳುವುದು ಅದು ಕೂಡ ದಾರಿದ್ರ್ಯದ ವಲ್ ಜುಲೂಸು ಅಲಲ್ ಅಥಬತ್ತಿ, ಅದು ಕೂಡ ದಾರಿದ್ರ್ಯದ ಒಂದು ಕಾರಣವಾಗಿ ನಮಗೆ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ವತ್ತವಲ್ಲು ಉಫಿಲ್ ಮಬರಜಿ, ಅಥವಾ ಟಾಯ್ಲೆಟ್ಟಿನಲ್ಲಿ ವಿಸರ್ಜನಾಲಯದಲ್ಲಿ ಅಂಗಸ್ನಾನ ಮಾಡುವುದು, ಉಲೂಉ ಮಾಡುವುದು ವಿಸರ್ಜನಾಲಯದಲ್ಲಿ, ಅದು ಕೂಡ ಒಂದು ದಾರಿದ್ರ್ಯದ ಕಾರಣವಾಗಿದೆ. ಹಲವಾರು ಬಹಳಷ್ಟು ಮನೆಗಳಲ್ಲಿ ಉಲೂಉಗಾಗಿ ಪ್ರತ್ಯೇಕ ಸೌಲಭ್ಯ ಇರುವುದಿಲ್ಲ, ಎಲ್ಲ ಕಡೆಗಳಲ್ಲೂ ವಿಸರ್ಜನಾಲಯದಲ್ಲೇ ಅಲ್ಲೇ ಪೈಪ್ ಅಳವಡಿಸಿ ಅಲ್ಲೇ ಉಲೂಉ ಮಾಡುವ ವ್ಯವಸ್ಥೆ ಇದೆ. ಸತ್ಯದಲ್ಲಿ ವಿಸರ್ಜನಾಲಯದಲ್ಲಿ ಉಲೂಉ ಮಾಡುವುದು ಅದು ಕರಾಹತ್ತಾಗಿದೆ, ಮಾತ್ರವಲ್ಲ ಅದು ದಾರಿದ್ರ್ಯಕ್ಕೆ ಒಂದು ಕಾರಣವಾಗಿದೆ ಎಂದು ಮಹಾತ್ಮರು ಹೇಳುತ್ತಾರೆ. ಆದ್ದರಿಂದ ಒಂದೋ ನಮ್ಮ ಮನೆಗಳಲ್ಲಿ ಉಲೂಉಗಾಗಿ ಸ್ನಾನಕ್ಕಾಗಿ ವಿಶೇಷವಾದ ಒಂದು ರೂಮ್ ಇರಬೇಕು, ಅಲ್ಲಿ ವಿಸರ್ಜನೆಯ ಅವಕಾಶ ಇಲ್ಲದ ರೀತಿಯಲ್ಲಾಗಿರಬೇಕು, ಅಥವಾ ವಿಸರ್ಜನಾಲಯ ಮತ್ತು ಸ್ನಾನಗೃಹ ಎರಡೂ ಕೂಡ ಒಂದೇ ಆಗಿದ್ದರೆ ಕನಿಷ್ಠ ವಿಸರ್ಜನಾಲಯ ಮತ್ತು ಸ್ನಾನಗೃಹವನ್ನು ಪರಸ್ಪರ ಬೇರ್ಪಡಿಸುವ ರೀತಿಯಲ್ಲಿ ಮಧ್ಯೆ ಒಂದು ಸಾಲಾದರೂ ಅಲ್ಲಿ ಕಲ್ಲನ್ನು ಕಟ್ಟಿರಬೇಕು, ಎರಡೂ ಕೂಡ ಪರಸ್ಪರ ಬೇರ್ಪಡಿಸುವ ರೂಪದಲ್ಲಿರಬೇಕು, ಎರಡಕ್ಕೂ ಬಾಗಿಲು ಒಂದಾಗಿದ್ದರೂ ಪರವಾಗಿಲ್ಲ, ಆದರೆ ಕನಿಷ್ಠ ವಿಸರ್ಜನಾಲಯ ಮತ್ತು ಸ್ನಾನ ಮಾಡುವ ಸ್ಥಳ ಎರಡನ್ನೂ ಕೂಡ ಬೇರ್ಪಡಿಸುವ ರೀತಿಯಲ್ಲಾಗಿರಬೇಕು. ಏನಿರಲಿ, ವಿಸರ್ಜನಾಲಯದಲ್ಲಿನ ಅಂಗಸ್ನಾನ ಅದು ದಾರಿದ್ರ್ಯಕ್ಕೆ ಹೇತು ಎಂದು ನಮಗೆ ಮಹಾತ್ಮರು ಹೇಳುತ್ತಾರೆ. ವಹಯಾತತ್ತು ಸೌಬಿ ಅಲಾ ಬದನಿಹಿ, ಶರೀರದಲ್ಲಿ ವಸ್ತ್ರ ಧರಿಸಿದ್ದಾಗಲೇ ಆ ಸಂದರ್ಭದಲ್ಲಿ ವಸ್ತ್ರವನ್ನು ಕಳಚದೆ ವಸ್ತ್ರ ಧರಿಸಿದಂತೆಯೇ ಆ ವಸ್ತ್ರದಲ್ಲಿರುವ ತುಂಡುಗಳನ್ನು ವಸ್ತ್ರದಲ್ಲಿರುವ ಎಲ್ಲಾದರೂ ಅಲ್ಲಿ ಹೊಲಿಯಬೇಕಾದ ಸ್ಥಳದಲ್ಲಿ ಹೊಲಿಯುವುದು, ವಸ್ತ್ರವನ್ನು ಶರೀರಕ್ಕೆ ಧರಿಸಿಯೇ ಹೊಲಿಯುವುದು ಅದು ದಾರಿದ್ರ್ಯಕ್ಕೆ ಕಾರಣವಾದ ಒಂದು ಕಾರಣವಾಗಿದೆ. ಅದೇ ರೀತಿ ಮನೆಯಲ್ಲಿ ಜೇಡರ ಬಲೆಗಳು ತುಂಬಿದ್ದರೂ ಕೂಡ ಆ ಜೇಡರ ಬಲೆಗಳನ್ನೆಲ್ಲ ನೀಗಿಸತೆ ವತರ್ಕುಲ್ ಅಂಕಭೂತಿ ಫಿಲ್ ಬೈತ್, ಜೇಡರ ಬಲೆಗಳು ಮನೆಯಲ್ಲಿ ತುಂಬಿಯೂ ಕೂಡ ಅದನ್ನೆಲ್ಲ ನೀಗಿಸದೆ ಮನೆಯನ್ನು ಶುದ್ಧಗೊಳಿಸದೆ ಹಾಗೆಯೇ ಜೇಡರ ಬಲೆಗಳನ್ನು ಬಿಟ್ಟು ಬಿಡುವುದು ಅದು ಕೂಡ ದಾರಿದ್ರ್ಯವನ್ನು ಉಂಟು ಮಾಡುವ ಕಾರ್ಯವಾಗಿದೆ ಎಂದು ನಮಗೆ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ವತ್ತ ಹಾವುನು ಫಿಸ್ವಲಾತಿ, ನಮಾಜಿನ ವಿಷಯದಲ್ಲಿ ಆಲಸ್ಯತನವನ್ನು ತೋರುವುದು, ನಮಾಜಿನ ವಿಷಯದಲ್ಲಿ ಅಸಡ್ಡೆ ತೋರುವುದು, ನಮಾಜನ್ನು ಒಂದು ಜುಜುಬಿ ವಿಷಯವಾಗಿ ಪರಿಗಣಿಸುವುದು, ನಮಾಜನ್ನು ಗಂಭೀರವಾಗಿ ಪರಿಗಣಿಸದೆ ಯಾವ ಕಾರಣಕ್ಕೂ ನನ್ನಿಂದ ಒಂದೇ ಒಂದು ನಮಾಜು ಅದು ಕಲಾ ಆಗಬಾರದು ಎಂಬ ಪ್ರಜ್ಞೆ ಇಲ್ಲದೆ ನಮಾಜಿನ ವಿಷಯದಲ್ಲಿ ತೀರಾ ಗಮನವಿಲ್ಲದಂತೆ ವರ್ತಿಸುವುದು ಇದು ಮನುಷ್ಯನಿಗೆ ಒಂದೆಡೆ ಅದು ದೊಡ್ಡ ಪಾಪವಾಗಿದೆ, ಇನ್ನೊಂದೆಡೆ ಅದು ದೊಡ್ಡ ದಾರಿದ್ರ್ಯಕ್ಕೂ ಕಾರಣವಾಗಿದೆ ಎಂದು ಮಹಾತ್ಮರು ಹೇಳುತ್ತಾರೆ. ಅದೇ ರೀತಿ ಬಹುಮಾನ್ಯರಾದ ಮಹಾತ್ಮರುಗಳು ಹೇಳುತ್ತಾರೆ, ವ ಇಸ್ರಾವುಲ್ ಖುರೂಜಿ ಮಿನಲ್ ಮಸ್ಜಿದಿ ಬಯದ ಸ್ವಲಾತಿಲ್ ಫಜಿರಿ, ಮಸೀದಿ ಎಂಬುದು ಆರಾಧನೆಯ ಕೇಂದ್ರವಾಗಿದೆ, ಅಲ್ಲಾಹುವಿನ ಮಲಕ್ಗಳು ಮತ್ತು ಸಜ್ಜನರಾದ ಮಹಾತ್ಮರುಗಳ ಆತ್ಮಗಳು ಒಟ್ಟುಗೂಡುವ ಸಂದರ್ಭವಾಗಿದೆ. ಅಹಬ್ಬುಲ್ ಬಿಲಾದಿ ಇಲಲ್ಲಾಹಿ ಮಸಾಜಿದುಹ, ಜಗತ್ತಿನಲ್ಲಿ ಅಲ್ಲಾಹನಿಗೆ ಅತ್ಯಂತ ಸಂಪ್ರೀತಿ
ಭಕ್ತಿ ಇರುವ ಸ್ಥಳ, ಅಲ್ಲಾಹನಿಗೆ ಅತ್ಯಂತ ಇಷ್ಟವಿರುವ ಸ್ಥಳ ಅಂದರೆ ಅದು ಮಸೀದಿಗಳಾಗಿದೆ. ಆ ಮಸೀದಿಯಿಂದ ತರಾತರಿಯಿಂದ ಲಘುಬಗನೆ ಮಸೀದಿಯಿಂದ ಹೊರಟು ಓಡಿ ಹೋಗುವುದು ಅದು ದಾರಿದ್ರ್ಯಕ್ಕೆ ಹೇತುವಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಏನೋ ಒಂದು ಬಂದೀಖಾನೆಗೆ ಬಂದಂತೆ ಕೆಲವರು ವರ್ತಿಸುವುದಿದೆ. ಮಸೀದಿಯಿಂದ ತರಾತುರಿಯಿಂದ ಜಿಕ್ರ್ ದುಆಗಳಿಗೆ ನಿಲ್ಲದೆ, ಅಲ್ಲಿ ನಡೆಯುವ ಪ್ರವಚನಗಳಿಗೆ ಸ್ವಲ್ಪವಾದರೂ ಕುಳಿತುಕೊಳ್ಳುವ ವ್ಯವಧಾನವಿಲ್ಲದೆ ಮಸೀದಿಯಿಂದ ಲಘುಬಗೆಯಲ್ಲಿ ಓಡುವುದು ಅದು ದಾರಿದ್ರ್ಯದ ಒಂದು ಲಕ್ಷಣವಾಗಿದೆ. ಅದರಲ್ಲೂ ಮುಖ್ಯವಾಗಿ ಸುಬಹಿ ನಮಾಜಿನ ತಕ್ಷಣ, ಸುಬಹಿ ನಮಾಜಿನ ತಕ್ಷಣ ಮಸೀದಿಯಿಂದ ಹೊರಗೋಡುವುದು ಅದು ದಾರಿದ್ರ್ಯದ ಒಂದು ಕಾರಣವಾಗಿ, ಒಂದು ಲಕ್ಷಣವಾಗಿ ಮಹಾತ್ಮರು ನಮ್ಮೊಂದಿಗೆ ಹೇಳಿದ್ದಾರೆ. ಅದೇ ರೀತಿ ವಲಿಬಿತ್ತಿಕಾರು ಬಿಜಹಾಬಿ ಇಲ ಸೂಕ್, ಐಹಿಕ ವಿಷಯಗಳಿಗಾಗಿ ಪಟ್ಟಣಗಳಿಗೆ ಪ್ರಭಾತ ವೇಳೆಯಲ್ಲೇ ಬೆಳಗ್ಗೆ ನಿದ್ರೆಯಿಂದ ಎಚ್ಚೆತ್ತು ಮೊದಲಿಗೆ ಪಟ್ಟಣಕ್ಕೆ ತೆರಳಿ ತನ್ನಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸುವುದು, ಹೀಗೆ ಪೇಟೆಗೆ ಮುಂಜಾನೆಯ ವೇಳೆಯಲ್ಲೇ ಪೇಟೆಗೆ ತೆರಳುವುದು, ಅಥವಾ ತನ್ನ ಜೀವನದ ಗುರಿ ಏನು, ಪಾರತ್ರಿಕ ಉದ್ದೇಶಗಳೇನು ಅಲ್ಲ, ಐಹಿಕ ಆಡಂಬರದ ಬದುಕಾಗಿದೆ ನನ್ನ ಜೀವನದ ಗುರಿ ಎಂದು ಸೂಚಿಸುವ ರೀತಿಯಲ್ಲಿ ಪ್ರಭಾತದ ವೇಳೆಯಲ್ಲೇ ತನ್ನ ಮೊಟ್ಟ ಮೊದಲನೆಯ ಆದ್ಯತೆ ಅದು ಪೇಟೆಗೆ ತೆರಳಿ ಸಾಮಾನು ಖರೀದಿಸುವುದಾಗಿದೆ ಎಂಬ ರೀತಿಯಲ್ಲಿ ಪ್ರಭಾತದ ವೇಳೆಯಲ್ಲಿ ಪೇಟೆಗೆ ತೆರಳುವುದು ಅದು ದಾರಿದ್ರ್ಯದ ಒಂದು ಲಕ್ಷಣ, ದಾರಿದ್ರ್ಯಕ್ಕೆ ಅದು ಕಾರಣವಾಗುತ್ತದೆ. ಅದೇ ರೀತಿ ವಲ್ ಇಬುತ್ವಾ ಊ ಫಿ ರುಜೂಇ ಮಿನ್ಹು, ರಾತ್ರಿ ಬಹಳಷ್ಟು ಕಳೆದರೂ ಕೂಡ ಎಲ್ಲರೂ ಮನೆಗೆ ಸೇರುವ ಸಮಯ ಆಗಿಯೂ ಕೂಡ ಇನ್ನೂ ಕೂಡ ಪೇಟೆಯಿಂದ ಮರಳಿ ಮನೆಗೆ ಬರದೆ ರಾತ್ರಿಯ ಆ ಅರ್ಧರಾತ್ರಿಯವರೆಗೂ ಪೇಟೆಯಲ್ಲೇ ಬಾಕಿಯಾಗಿ ಬಳಿಕ ಮನೆಗೆ ಮರಳುವುದು, ಅಥವಾ ಪೇಟೆಯಿಂದ ಮನೆಗೆ ಬೇಗನೆ ಮರಳಿ ಬರದೆ ಬಹಳಷ್ಟು ಹೊತ್ತು ಪೇಟೆಯಲ್ಲೇ ಕಳೆಯುವುದು ಅದು ದಾರಿದ್ರ್ಯಕ್ಕೆ ಒಂದು ಕಾರಣ ಎಂದು ನಮಗೆ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ಬಹುಮಾನ್ಯರಾದ ಮಹಾತ್ಮರುಗಳು ನಮಗೆ ಕಲಿಸುತ್ತಾರೆ ದಾರಿದ್ರ್ಯದ ಮತ್ತೊಂದು ಕಾರಣವಾಗಿ, ವಶರಾಉ ಕಸರಾತಿಲ್ ಹುಬುಜಿ ಮಿನಲ್ ಫುಕರಾ ಇಸ್ಸು ಆಲ್, ಯಾಚಕರಾದ ಬಡವರಿಂದ ಅವರು ಯಾಚಿಸಿ ಗಳಿಸಿದ ಅವರು ಯಾಚಿಸಿದ ಆಹಾರಗಳನ್ನು ಸಾಮಗ್ರಿಗಳನ್ನು ಅವರಿಂದ ಖರೀದಿಸುವುದು ಅದು ಕೂಡ ದಾರಿದ್ರ್ಯಕ್ಕೆ ಒಂದು ಹೇತುವಾಗಿ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ವದುಆಉ ಶರ್ರಿ ಅಲಲ್ ವಲದಿ, ಸ್ವಂತ ಮಗನ ವಿರುದ್ಧ ಮಗಳ ವಿರುದ್ಧ ಮಗಳಿಗೆ ಕೇಡಾಗಿ ಪ್ರಾರ್ಥಿಸುವುದು ಅದು ಕೂಡ ತಂದೆಗೆ ತಾಯಿಗೆ ದಾರಿದ್ರ್ಯಕ್ಕೆ ನಿಮಿತ್ತವಾಗಿದೆ. ತಂದೆ ತಾಯಿಯಂದಿರು ಮಕ್ಕಳಿಗಾಗಿ ನಡೆಸುವ ಪ್ರಾರ್ಥನೆ ಅದು ಒಳ್ಳೆಯ ಪ್ರಾರ್ಥನೆಯಾದರೂ ಕೆಟ್ಟ ಪ್ರಾರ್ಥನೆಯಾದರೂ ಎರಡೂ ಕೂಡ ಸ್ವೀಕೃತಗೊಳ್ಳುತ್ತದೆ. ಆದ್ದರಿಂದ ಕೆಟ್ಟ ಪ್ರಾರ್ಥನೆಯನ್ನು ಮಕ್ಕಳ ವಿರುದ್ಧ ನಡೆಸುವಾಗ ಸ್ವಲ್ಪ ತಂದೆ ತಾಯಿಯಂದಿರು ಎಚ್ಚರಿಕೆಯಿಂದಿರಬೇಕು. ಮಾತ್ರವಲ್ಲ, ತಂದೆ ತಾಯಿಯಂದಿರು ಮಕ್ಕಳ ವಿರುದ್ಧ ನಡೆಸುವ ಈ ಶಾಪ ಪ್ರಾರ್ಥನೆಯು ಆ ತಂದೆ ತಾಯಿಯಂದಿರಿಗೆ ಅದು ದಾರಿದ್ರ್ಯಕ್ಕೆ ಹೇತುವಾಗುತ್ತದೆ ಎಂದು ನಮಗೆ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ಪಾತ್ರೆಗಳನ್ನೆಲ್ಲ ತೆರೆದಿಟ್ಟುಕೊಂಡು ಪಾತ್ರೆಗಳನ್ನು ಮುಚ್ಚದೆ ಅದರಲ್ಲಿ ಆಹಾರ ವಸ್ತುಗಳಿದ್ದರೆ ಅದನ್ನು ಮುಚ್ಚುವುದು, ಅಥವಾ ಅದು ಖಾಲಿ ಪಾತ್ರೆಯಾಗಿದ್ದರೆ ಅದನ್ನು ಪೂರ್ಣವಾಗಿಯೂ ಮುಚ್ಚಿಡುವುದು, ಹೀಗೆ ಪಾತ್ರೆಗಳನ್ನು ಮುಚ್ಚಿಡದೆ ತೆರೆದಿಟ್ಟು ಪಾತ್ರೆಗಳನ್ನು ತೆರೆದಿಡುವುದು ಅದು ಕೂಡ ದಾರಿದ್ರ್ಯದ ಒಂದು ಲಕ್ಷಣವಾಗಿ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ತುಂಡಾದ ಪೆನ್ನಿನಲ್ಲಿ ಬರೆಯುವುದು, ಅದೇ ರೀತಿ ತುಂಡಾದ ಬಾಚಣಿಗೆಯಲ್ಲಿ ತಲೆಯನ್ನು ಬಾಚುವುದು, ಅದೇ ರೀತಿ ಹೀಗೆ ಹಲವು ದಾರಿದ್ರ್ಯಕ್ಕೆ ಹೇತುವಾಗುವ ಹಲವು ಕಾರ್ಯಗಳನ್ನು ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ ಮಾತುಗಳಿಂದ ನಮಗೆ ಮಹಾತ್ಮರು ವಿವರಿಸಿದ್ದಾರೆ. ಅದೇ ರೀತಿ ಬಹುಮಾನ್ಯರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಹೇಳಿದ ಒಂದು ಮಾತು, ಇಸ್ತನ್ಝಿರು ರಿಜ್ಕ ಬಿಸ್ವದಕ, ದಾನ ಧರ್ಮಗಳಿಂದ ನೀವು ನಿಮಗೆ ರಿಜ್ಕ್ ಲಭ್ಯವಾಗಿಸುವ ವ್ಯವಸ್ಥೆಯನ್ನು ಮಾಡಿರಿ ಎಂದು ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಆಹಾರದಲ್ಲಿ ಸಮೃದ್ಧಿ ಉಂಟಾಗಲು ಕಾರಣವಾಗುವ ಆಹಾರದಲ್ಲಿ ಕೊರತೆಯುಂಟಾಗಲು ಕಾರಣವಾಗುವ ಕೆಲವು ವಿಷಯಗಳನ್ನು ಹೇಳಿದೆ. ಇನ್ನು ಆಹಾರದಲ್ಲಿ ಸಮೃದ್ಧಿ ಉಂಟಾಗಲು ಬಯಸಿದ್ದಕ್ಕಿಂತಲೂ ಉತ್ತಮವಾದ ಆಹಾರ ಜೀವನ ವ್ಯವಸ್ಥೆಗಳು ಉಂಟಾಗಲು ಕಾರಣವಾಗುವ ಕೆಲವು ವಿಷಯಗಳನ್ನು ಮಹಾತ್ಮರು ಹೇಳಿದ್ದಾರೆ. ಅದರಲ್ಲೊಂದಾಗಿದೆ ಬಸ್ತುಲ್ ವಜಿಹ್, ಎಲ್ಲರನ್ನು ಪ್ರಸನ್ನ ಮುಖದೊಂದಿಗೆ ಎದುರಿಸುವುದು, ಕನಿಷ್ಠ
ಕಷ್ಟ, ಮಾತನಾಡುವ ಸೌಕರ್ಯ ಇಲ್ಲದಿದ್ದರೆ, ಪುರುಸೊತ್ತು ಇಲ್ಲದಿದ್ದರೆ, ತನ್ನನ್ನು ಎದುರುಗೊಂಡವರನ್ನೆಲ್ಲ ಮುಗುಳ್ನಗುವ ಮೂಲಕ ಪ್ರಸನ್ನ ವದನದೊಂದಿಗೆ, ಪ್ರಸನ್ನ ಮುಖಭಾವದೊಂದಿಗೆ ತನ್ನ ಸಹೋದರನನ್ನು ಬರಮಾಡಿಕೊಳ್ಳುವುದು, ಎದುರಿಸುವುದು, ಅದು ಒಂದು ಒಳ್ಳೆಯ ಲಕ್ಷಣವಾಗಿದೆ. ಅದು ಮನುಷ್ಯನಿಗೆ ಸಮೃದ್ಧಿಗೆ ಕಾರಣವಾಗಿದೆ ಎಂದು ಮಹಾತ್ಮರು ಹೇಳುತ್ತಾರೆ. ಅದೇ ರೀತಿ ವತ್ವೀಬುಲ್ ಕಲಾಂ, ಮಧುರವಾದ ಮಾತು, ಯಾರನ್ನು ನೋಯಿಸದ, ಹೀಯಾಳಿಸದ, ಅಪಹಾಸ್ಯಗೈಯದ ಮಧುರವಾದ ಮಾತುಗಳು, ತನ್ನೊಂದಿಗೆ ಮಾತನಾಡುವವನಿಗೆ ಇನ್ನಷ್ಟು ಇವರೊಂದಿಗೆ ಮಾತನಾಡಬೇಕೆಂಬ ಆಸೆ ಉಂಟಾಗಿಸುವ ರೀತಿಯಲ್ಲಿನ ಮಧುರವಾದ ಮಾತುಗಳು, ಅದು ಜೀವನದಲ್ಲಿ, ಆಹಾರದಲ್ಲಿ ಸಮೃದ್ಧಿಗೆ ಕಾರಣವಾಗುತ್ತದೆ. ಅದೇ ರೀತಿ ಮಹಾತ್ಮರು ಹೇಳುತ್ತಾರೆ, ವ ಇಕಾಮತು ಸ್ವಲಾತಿ ಬಿತ್ತಳುಯಿಮಿ ವಲ್ ಹುಶೂಯಿ, ಪರಿಪೂರ್ಣ ಭಯಭಕ್ತಿಯೊಂದಿಗೆ, ಯಜಮಾನನಾದ ಅಲ್ಲಾಹನೊಂದಿಗೆ ನಾನು ಮಾತನಾಡುತ್ತಿದ್ದೇನೆ ಎಂಬ ಪ್ರಜ್ಞೆಯೊಂದಿಗೆ ಬಹಳ ಗೌರವಪೂರ್ಣವಾಗಿ ಆರಾಧನೆಗಳಲ್ಲಿ ಪಾಲ್ಗೊಳ್ಳುವುದು, ನಮಾಜಿನಲ್ಲಿ ಗೌರವಪೂರ್ಣವಾಗಿ ಭಯಭಕ್ತಿಯೊಂದಿಗೆ ಪಾಲ್ಗೊಳ್ಳುವುದು, ಅದು ಆರಾಧನೆ ನಮ್ಮ ಆಹಾರದಲ್ಲಿ ಸಮೃದ್ಧಿಯ ಒಂದು ನಿಮಿತ್ತವಾಗಿ ಮಹಾತ್ಮರು ಹೇಳಿದ್ದಾರೆ. ಅದೇ ರೀತಿ ಮಸೀದಿಯಲ್ಲಿ ಅದಾನ್ ಮೊಳಗುವುದಕ್ಕಿಂತಲೂ ಮುಂಚಿತವಾಗಿ ಮಸೀದಿಗೆ ತೆರಳಿ ನಮಾಜಿಗೆ ಸಿದ್ಧಗೊಳ್ಳುವುದು, ಅದೇ ರೀತಿ ವಲ್ ಮುದಾವ ಮತ್ತು ಆಯಲತ್ವ ಹಾರತಿ, ಸದಾ ಶುದ್ಧಿಯಲ್ಲಿರುವುದನ್ನು, ತಾನು ಸದಾ ಹಿರಿಯ ಕಿರಿಯ ಅಶುದ್ಧಿಗಳಿಂದ ಶುದ್ಧಗೊಂಡು ಸದಾ ಶುದ್ಧಿಯಲ್ಲಿರುವುದನ್ನು ರೂಢಿಸಿಕೊಳ್ಳುವುದು, ಅದೇ ರೀತಿ ಅನ್ಯ ಸ್ತ್ರೀಯರೊಂದಿಗೆ ಅನಗತ್ಯವಾಗಿ ಅವರೊಂದಿಗೆ ಕುಳಿತುಕೊಳ್ಳದೆ ಬದುಕುವುದು, ಅದೇ ರೀತಿ ವಲಾಯತಕಲ್ಲಮ ಬಿಕಲಾಮಿನ್ ಲಘುವಿನ್, ಅನಗತ್ಯವಾದ ಮಾತುಗಳನ್ನೆಲ್ಲ ಉಪೇಕ್ಷಿಸುವುದು, ಅಗತ್ಯವಾದರೆ ಮಾತ್ರ ಮಾತನಾಡುವಂತಹ ಒಂದು ಪ್ರಕೃತಿಯನ್ನು ಬೆಳೆಸಿಕೊಳ್ಳುವುದು, ಅದೇ ರೀತಿ ರಾತ್ರಿ ವಿತ್ರ ನಮಾಜ್ ಮಾಡಿದ ಬಳಿಕ ಐಹಿಕವಾದ ವಿಷಯಗಳ ಕುರಿತು ಮಾತನಾಡದೆ ಬೇಗನೆ ನಿದ್ರಿಸಿ ಬೇಗನೆ ಏಳುವ ಒಂದು ಗುಣವನ್ನು ಮೈಗೂಡಿಸಿಕೊಳ್ಳುವುದು, ಇದೆಲ್ಲ ಜೀವನದಲ್ಲಿ ಸಮೃದ್ಧಿಗೆ ಕಾರಣವಾಗುತ್ತದೆ. ಬಹುಮಾನ್ಯರಾದ ಅಲಿ ರಲಿಯಲ್ಲಾಹುನವರು ಹೇಳುತ್ತಾರೆ, ಇದಾ ತಮ್ಮಲ್ಲಿ ಅಕುಲು ನಕಸ್ವಲ್ ಕಲಾಮ್, ಒಬ್ಬನಿಗೆ ಪೂರ್ಣ ಬುದ್ಧಿ ಆಗಿದ್ದರೆ, ಆತನ ಬುದ್ಧಿ ಪಕ್ವವಾಗಿದ್ದರೆ ಆತನ ಮಾತುಗಳು ಕಡಿಮೆ ಇರುತ್ತದೆ. ಹೆಚ್ಚು ಮಾತನಾಡುವುದು ಮೌಢ್ಯತನದ ಲಕ್ಷಣವಾಗಿದೆ. ಹೆಚ್ಚು ಬುದ್ಧಿ ಇರುವ ಆತ, ಬುದ್ಧಿಯಲ್ಲಿ ಪಕ್ವತೆ ಇರುವ ಆತ, ಆತ ಅಗತ್ಯದ ಸಂದರ್ಭದಲ್ಲಿ ಮಾತ್ರ ತನ್ನ ನಾಲಗೆಯನ್ನು ಬಿಚ್ಚುವವನಾಗಿದ್ದಾನೆ ಎಂದು ಮಹಾನರಾದ ಅಲಿ ರಲಿಯಲ್ಲಾಹುನವರು ಹೇಳಿದ್ದಾರೆ. ಇದೆಲ್ಲವೂ ಜೀವನದಲ್ಲಿ ಸಮೃದ್ಧಿ, ಆಹಾರದಲ್ಲಿ ವಿಶಾಲತೆಗೆ ಕಾರಣವಾಗುವ ಕಾರ್ಯಗಳೆಂದು ಮಹಾತ್ಮರು ಹೇಳಿದ್ದಾರೆ. ಇವುಗಳನ್ನೆಲ್ಲ ಅನುಸರಿಸಲು ಅಲ್ಲಾಹು ನಮಗೆ ಅನುಗ್ರಹಿಸಲಿ. ಆಮೀನ್. ಎಲ್ಲರಿಗೂ ಪ್ರೀತಿ ತುಂಬಿದ ಅಭಿನಂದನೆಗಳನ್ನು ತಿಳಿಸುತ್ತಾ ಮಾತಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ.